ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕವಿ ಸಾಹಿತಿಯಾಗಿ, ಆಧುನಿಕ ವಚನಕಾರನಾಗಿ ಈಗಾಗಲೇ 7-8 ಕೃತಿಗಳ ರಚನೆ ಮಾಡಿದ್ದೇನೆ. ಅದರಲ್ಲಿ ವಚನ ಶ್ರೀಗಂಧ ಎನ್ನುವಂಥದ್ದು ಒಂದು ಆಧುನಿಕ ವಚನ ಸಂಗ್ರಹ. ಇದರಲ್ಲಿ 365 ವಚನಗಳಿವೆ. ಈ 365 ವಚನಗಳಲ್ಲಿ ಆಯ್ದ ಕೆಲವು ವಚನಗಳನ್ನು ನಾನು ವಿವೇಚನೆ ಮಾಡ್ತಾ ಇದ್ದೇನೆ. ಈ ವಿವೇಚನೆ ಮಾಡುವಂತಹ ವಚನವನ್ನು ನಾನು ಮೊದಲು ವಾಚನ ಮಾಡ್ತಾ ಇದ್ದೇನೆ. ಅದೇ ವಚನವನ್ನು ಮಿತ್ರರಾದಂಥ ಪ್ರೊಫೆಸರ್ ಬಸವರಾಜ ಕಂದೋಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಆ ವಚನವನ್ನು ನಾನು ವಾಚನ ಮಾಡ್ತಾ ಇದ್ದೀನಿ. ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು, ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ. ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು, ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗದೆ, ಗಾಳಿಯಲ್ಲಿ ಹಾಳಾಗಿ ಹೋಗದೆ ಹಾಳಿಯಲ್ಲಿ ಉಳಿದಿರಬೇಕಯ್ಯ, ಹಾಳಿಯಲ್ಲಿ ಉಳಿದಿರಬೇಕಯ್ಯ. ಹಾಳಿಯಲ್ಲಿ ಉಳಿದ ತಿಳಿ ಮಾತು, ಹಾಳಿಯಲ್ಲಿ ಉಳಿದ ತಿಳಿ ಮಾತು ಬಾಳಿಗೆ ಬೆಳಕಾಗುವುದು ಕಾಣ, ಬಾಳಿಗೆ ಬೆಳಕಾಗುವುದು ಕಾಣ. ತಿಳಿಮನದ ಬಸವಾದಿ ಶರಣರ ತಿಳಿ ಮಾತುಗಳು, ತಿಳಿಮನದ ಬಸವಾದಿ ಶರಣರ ತಿಳಿ ಮಾತುಗಳು ಇಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಲೇ ಇರುವವಯ್ಯ, ಬೆಳಕು ನೀಡುತ್ತಲೇ ಇರುವವಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು, ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗದೆ, ಗಾಳಿಯಲ್ಲಿ ಹಾಳಾಗಿ ಹೋಗದೆ ಹಾಳಿಯಲ್ಲಿ ಉಳಿದಿರಬೇಕಯ್ಯ, ಹಾಳಿಯಲ್ಲಿ ಉಳಿದಿರಬೇಕಯ್ಯ. ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗದೆ ಹಾಳಿಯಲ್ಲಿ ಉಳಿದಿರಬೇಕಯ್ಯ, ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ಹಾಳಿಯಲ್ಲಿ ಉಳಿದ ತಿಳಿ ಮಾತು, ಹಾಳಿಯಲ್ಲಿ ಉಳಿದ ತಿಳಿ ಮಾತು ಬಾಳಿಗೆ ಬೆಳಕಾಗುವುದು ಕಾಣ, ಬಾಳಿಗೆ ಬೆಳಕಾಗುವುದು ಕಾಣ. ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ಮನದ ಶರಣರ ತಿಳಿ ಮಾತುಗಳು, ತಿಳಿ ಮನದ ಶರಣರ ತಿಳಿ ಮಾತುಗಳು ಇಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಿರುವ ವಯ್ಯ, ತಿಳಿ ಮನದ ಶರಣರ ತಿಳಿ ಮಾತುಗಳು ಇಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಿರುವ ವಯ್ಯ, ಇಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಿರುವ ವಯ್ಯ, ಬೆಳಕು ನೀಡುತ್ತಿರುವ ವಯ್ಯ. ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ, ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗದೆ ಹಾಳಿಯಲ್ಲಿ ಉಳಿದಿರಬೇಕಯ್ಯ,
ಮನದಲ್ಲಿ ಹೊಳೆದ ಕೊಳೆ ಮಾತು ಹಾಡಿಯಲಿ ಹಾಳಾಗಿ ಹೋಗಲಯ್ಯ ಹಾಡಿಯಲಿ ಉಳಿದ ತಿಳಿ ಮಾತು ಹಾಳಿಯಲಿ ಉಳಿದ ತಿಳಿ ಮಾತು ಬಾಳಿಗೆ ಬೆಳಕಾಗುವುದು ಕಾಣ ಬಾಳಿಗೆ ಬೆಳಕಾಗುವುದು ಕಾಣ ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಬಾಳಿಯಲಿ ಹಾಳಾಗಿ ಹೋಗಲಯ್ಯ ತಿಳಿ ಮನದ ಶರಣರ ತಿಳಿ ಮಾತುಗಳು ತಿಳಿ ಮನದ ಶರಣರ ತಿಳಿ ಮಾತುಗಳು ಇಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಿರುವ ವಯ್ಯ ಬೆಳಕು ನೀಡುತ್ತಿರುವ ವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ತಿಳಿ ಮನದಲ್ಲಿ ಹೊಳೆದ ತಿಳಿ ಮಾತು ಇಲ್ಲಿ ಮುಖ್ಯವಾಗಿ ಎರಡು ಮಾತುಗಳ ವಿವೇಚನೆ ಇದೆ ಕೊಳೆ ಮನ ಮತ್ತು ತಿಳಿ ಮನ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಸಹಿತ ಅಂತರಂಗ ಬಹಿರಂಗ ಇರುವಂತೆಯೇ ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುವಂತಹದ್ದು ಸಹಜ ಆದರೆ ಆ ಕೆಟ್ಟದ್ದನ್ನು ಬಿಡಲಿಕ್ಕೆ ಮನುಷ್ಯನಿಂದ ಸಾಧ್ಯವಿದೆ ಯಾವಾಗದು ಆ ತಿಳಿಮನದ ಶರಣರ ಮಾತುಗಳು ಬಂದಾಗ ಅವುಗಳನ್ನು ಆಲಿಸಿದಾಗ ಅವುಗಳನ್ನು ಪಾಲಿಸಿದಾಗ ಈಗ ಕೊಳೆ ಮನ ಇಲ್ಲಿ ಬರುವಂಥ ಒಂದು ಮನುಷ್ಯನ ವ್ಯಕ್ತಿತ್ವ ಸಹಜವಾಗಿ ಹೇಳುವಂಥ ಮಾತು ಯಾವುದೇ ವ್ಯಕ್ತಿಯನ್ನು ಕಂಡ ತಕ್ಷಣ ಹಳ್ಳಿಯೊಳಗೆ ಒಂದು ಮಾತನ್ನು ಹೇಳ್ತಾರ ಅವ ನಿಂಗ ಪದಲ್ರಿ ಗೊತ್ತು ಬಿಡ್ರಿ ಆರು ಕೊಟ್ರೆ ಅಲ್ಲಕ್ಕನ ಕಡೆಗೆ ಮೂರು ಕೊಟ್ರೆ ಮಲಕ್ಕನ ಕಡೆಗೆ ಅವನ ವ್ಯಕ್ತಿತ್ವವನ್ನು ಹೇಳುವಂಥ ಮಾತು ನಿಜ ಆ ವ್ಯಕ್ತಿಯ ಮಾತುಗಳಿಂದ ನ್ಯಾಯ ನಿರ್ಣಯ ಸಮಂಜಸವಾಗಿ ಆಗುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ನೆರೆಹೊರೆಯವರಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ತಮ್ಮ ವಿಷಯಗಳ ಜೊತೆಗೆ ಮತ್ತೊಬ್ಬರನ್ನು ಹೋಲಿಕೆ ಮಾಡಿಕೊಂಡು ಮತ್ತೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುವಂತಹದ್ದು ಇವೆಲ್ಲ ಕೆಟ್ಟ ಮಾತುಗಳು ಕೊಳೆ ಮಾತುಗಳು ಹಾಗಾದರೆ ಈ ಕೊಳೆ ಮಾತು ಬರಬೇಕಾಗಿದ್ದಪ್ಪಾರ ಆ ವ್ಯಕ್ತಿಯ ಮನಸ್ಸು ಕೊಳೆಯಾಗಿದೆ ಎಂದು ಅರ್ಥ ಅದನ್ನೇ ಬಸವಣ್ಣವರು ಅತಿ ಸುಲಭವಾಗಿ ಅತ್ಯಂತ ಸುಂದರವಾಗಿ ಹೇಳ್ತಾ ಇದ್ದಾರ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಎಲ್ಲವೋ ಎನ್ನುವಂತಹದ್ದು ಕೊಳೆ ಮನದ ಮಾತು ಅಯ್ಯ ಎನ್ನುವಂತಹದ್ದು ತಿಳಿಮನದ ಮಾತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿಶರಣರಿದ್ದಾಗ ಬಸವಣ್ಣನವರ ಬಗ್ಗೆ ಈ ಪುರೋಹಿತಶಾಹಿ ಜನಾಂಗ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ದೀನ ದಲಿತರ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳ ಒಂದು ಪುನರ್ ಜೀವನಕ್ಕಾಗಿ ಸಮತಾವಾದಕ್ಕಾಗಿ ಸರಿಸಮಾನತೆಗಾಗಿ ಎಲ್ಲರೂ ಕೂಡಿಕೊಂಡು ಬದುಕುವ ಉದ್ದೇಶಕ್ಕಾಗಿ ಬಸವಣ್ಣವರು ಕಾಯಕ ಜೀವಿಗಳೆಲ್ಲರನ್ನೂ ಒಂದುಗೂಡಿಸಿದರು ಕಾಯಕದ ಮೂಲಕವಾಗಿ ಮನುಷ್ಯ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಟ್ರು ಆ ಕಾಯಕವೇ ಕೈಲಾಸ ಎನ್ನುವಂಥದ್ದನ್ನು ಹೇಳಿದರು ಅರ್ಥೇ ಅಲ್ಲ ಮರ್ತ್ಯ ಲೋಕದಲ್ಲಿಯೇ ಅದು ಕರ್ತಾರನ ಕಮ್ಮಟ ಆ ಜೊತೆಗೆ ಅಮರ್ತ್ಯ ಬಿರಬೇಕಾಗಿದ್ದಪ್ಪಾರ ಮನುಷ್ಯ ಕಾಯಕ ಮಾಡಬೇಕು ಪ್ರತಿಯೊಬ್ಬ ಚಮ್ಮಾರ ಹಡಪಿಗ ಕುಂಬಾರ ಕುರಿಕಾಯುವ ಮಂತ್ರಿ
ಇಂತ ಬೇರೆ 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 ಉದ್ಯೋಗ ಮಾಡ್ತಾ ಇದ್ರು ಸಹಿತ ಅವರೆಲ್ಲರನ್ನೂ ಸರಿ ಸಮಾನವಾಗಿ ಕಾಣುವಂತ ಮನೋಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಉದ್ದೇಶಕ್ಕಾಗಿ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಈ ಕೆಲಸ ಮಾಡಿದರು. ಆವಾಗ ದೇವರ ಬಗ್ಗೆ ಗುಡಿಗುಂಡಾರಗಳ ಬಗ್ಗೆ ಬಸವಣ್ಣವರು ಜನರಲ್ಲಿರುವಂತಹ ಮೂಢನಂಬಿಕೆಯನ್ನು ಕಿತ್ತುಗಳಿಗೆ ಪ್ರಯತ್ನಪಟ್ಟರು. ಅವಾಗ ಸಹಜವಾಗಿ ಈ ಪುರೋಹಿತಶಾಹಿ ಜನಾಂಗ ದೇವರ ಬಗ್ಗೆ ಭ್ರಮ ಹುಟ್ಟಿಸಿ ಜನರನ್ನ ಶೋಷಣೆ ಮಾಡ್ತಾ ಇದ್ರು. ಇದು ತಪ್ಪು ಅಂತ ಹೇಳಿದ ತಕ್ಷಣ ಈ ಪುರೋಹಿತಶಾಹಿ ಜನರಿಗೆ ಹೊಟ್ಟೆ ಕೆಚ್ಚು ಶುರುವಾಯಿತು. ಬಸವಣ್ಣನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಅವನ ಬಗ್ಗೆ ಇಲ್ಲ ಸಲ್ಲದ ಚಾಡಿಯ ಮಾತುಗಳನ್ನು ಹೋಗಿ ದೊರೆ ಬಿಜ್ಜಳಿಗೆ ಹೇಳಲಿಕ್ಕೆ ಶುರು ಮಾಡಿದರು. ಅವರು ಅಂದರೆ ಅವರ ಕೊಳೆ ಮನಸ್ಸಿನ ಕೊಳೆ ಮಾತುಗಳು ಅವರಿಗೂ ಒಳ್ಳೆಯದಲ್ಲ. ಬಸವಣ್ಣವ್ರ ಬಗ್ಗೆ ವ್ಯಕ್ತಿತ್ವವನ್ನು ಕೆಡಿಸಲಿಕ್ಕೆ ಪ್ರಯತ್ನಪಟ್ಟರು. ಬಿಜ್ಜಳಿಗೆ ಹೋಗಿ ಕಿವಿ ಚುಚ್ಚಿದರು. ಅಂದರೆ ಆ ಬಿಜ್ಜಳನನ್ನು ಹಿತ್ತಾಳಿ ಕಿವಿ ವ್ಯಕ್ತಿಯನ್ನಾಗಿ ಮಾಡಿಬಿಟ್ರು ಈ ಪುರೋಹಿತಶಾಹಿ ಜನಾಂಗ. ಇದು ಕೊಳೆ ಮನದ ವ್ಯಕ್ತಿಗಳ ಕೊಳೆ ಮಾತುಗಳು. ಇಂಥ ಮಾತುಗಳು ಗಾಳಿಯಲ್ಲಿ ಹಾಳಾಗಿ ಹೋಗಬೇಕು ಅಂತಂದರೆ ಅವನ್ನ ಲಕ್ಷ್ಯಕ್ಕೆ ಹಾಕಬಾರ್ದು ಅಂತ. ಅಂದರೆ ಇಂಥ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳ ಮಾತುಗಳನ್ನು ನಾವು ಕೇಳಬಾರ್ದು. ಅದರಲ್ಲಿ ಗಾಂಧೀಜಿಯವರು ಬಹಳ ಒಂದು ಮೂರು ಮಂಗಗಳ ಕಥೆಯ ಮೂಲಕವಾಗಿ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಕೆಟ್ಟದ್ದನ್ನು ನೋಡಬೇಡ್ರಿ, ಕೆಟ್ಟದ್ದನ್ನು ಕೇಳಬೇಡ್ರಿ, ಹೀಗೆ ಮೂರು ಆ ಹಂತದಲ್ಲಿ ಹೇಳುವಂಥ ಮಾತನ್ನು ನಾವು ತಿಳ್ಕೊಬೇಕಲ್ಲಿ. ಅಂದರೆ ಕೊಳೆ ಮನಸ್ಸಿನ ಮಾತುಗಳು ತನ್ನ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಾ ಇದೆ, ಜೊತೆಗೆ ಸಮಾಜಕ್ಕೂ ಧಕ್ಕೆ ಮಾಡ್ತಾ ಇದೆ. ಇನ್ನು ಎರಡನೇ ಹಂತಕ್ಕೆ ಬರ್ತಾನೆ. ಈಗ ಇವು ಕೊಳೆ ಮನದ ಮಾತುಗಳು ನಮ್ಮ ಲಕ್ಷ್ಯಕ್ಕೆ ಬರಕೂಡದು. ಅಷ್ಟೇ ಅಲ್ಲ, ಅವನ್ನು ಅಲಕ್ಷ್ಯ ಮಾಡಿಸ್ಬೇಕು, ಬಂದು ಸಹಿತ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಇನ್ನು ತಿಳಿ ಮನದ ಮಾತುಗಳು, ತಿಳಿ ಮನಸ್ಸು ಬರಬೇಕಾಗಿದ್ದಪ್ಪ ಅಂತಂದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ನಡೆ, ಒಳ್ಳೆಯ ನುಡಿ ಇರುವಂತಹ ಆದರ್ಶ ವ್ಯಕ್ತಿಗಳ ಶರಣರ ಮಾತುಗಳನ್ನು ನಾವು ಆಲಿಸಬೇಕು. ವಚನಗಳನ್ನು ಕೇಳಬೇಕು, ಶರೀಫರ ಹಾಡನ್ನು ಕೇಳಬೇಕು, ಕನಕದಾಸರ ಹಾಡನ್ನು ಕೇಳಬೇಕು. ಅವಾಗ ಸಹಜ ನಮ್ಮ ಮನಸ್ಸು ಅರಳ್ತಾ ಇದೆ. ನಮ್ಮ ಮನಸ್ಸು ಅರಳಿತಪ್ಪ ಅಂದರೆ ಸಹಜವಾಗಿ ಒಳ್ಳೆಯ ಮಾತು ನಮ್ಮಲ್ಲಿ ಬರ್ತಾ ಇದ್ದಾವೆ. ಈಗ ಅದನ್ನೇ ಬಸವಣ್ಣವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಇದು ಬಸವಣ್ಣವರ ಮಾತು. ಮಾತು ಮುತ್ತು, ಮಾತು ಮಾಣಿಕ್ಯ, ಮಾತು ಜ್ಯೋತಿರ್ಲಿಂಗ. ಇಂಥ ಮಾತುಗಳು ಬರಬೇಕಾಗಿದ್ದಪ್ಪ ಆ ವ್ಯಕ್ತಿಯ ವ್ಯಕ್ತಿತ್ವ ಅತ್ಯಂತ ತಿಳಿಯಾಗಿರಬೇಕು, ಆತ ಶರಣ ಸದೃಶ ಜೀವನ ನಡೀತಿರಬೇಕು. ಅಂಥವ್ರನ್ನ ಈ ಮಾತು ಬರ್ತಿದ್ದಾವು. ಇಂಥ ಮಾತುಗಳ ಮೂಲಕವಾಗಿ ಮನುಷ್ಯನ ಮನಸ್ಸು ಅರಳ್ತಾ ಇದೆ. ಇಲ್ಲಿ ಇಂಥ ಇಡೀ ತಿಳಿ ಮನದ ಮಾತುಗಳು ಯಾರಪ್ಪ ಅಂದರೆ ಶರಣರವು. ನಾವು ನೀವು ಸಹಿತ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಮಾತು ಬಂದಪ್ಪ ಅದು ಕೊಳೆ ಮನದ ಮಾತು. ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಚೆನ್ನಾಗಿ ರೂಪಿಸಬೇಕಾಗಿದ್ದರೆ, ಅವನ ಬಗ್ಗೆ ಗೌರವ ಕೊಡಬೇಕಾಗಿದ್ದಪ್ಪ ಅಂದರೆ ಸಹಜವಾಗಿ ನಮ್ಮ ಮನಸ್ಸು ತಿಳಿಯಾಗಿರಬೇಕು. ಅವ್ರ ತಿಳಿ ಮಾತುಗಳು ಕೊಳೆ ಮಾತಿನಿಂದ ಅನೇಕ ಅನಾಹುತಗಳು ಜಗತ್ತಿನಲ್ಲಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಸವಾದಿ ಶರಣರಲ್ಲಿ ಇರುವಂಥ ಕಾಲದಲ್ಲಿ ಇವತ್ತು ಸಹಿತ ನಮ್ಮಲ್ಲಿ ನಿಮ್ಮಲ್ಲಿ ಇಂಥ ಒಳ್ಳೆಯ ವ್ಯಕ್ತಿಗಳ ಮಾತನ್ನು ಕೇಳುತ್ತಾ 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 ಹೋಗುವುದರಿಂದ ನಮ್ಮ ಮನಸ್ಸು ಅರಳುತ್ತಾ ಇದೆ. ಯಾವ ವ್ಯಕ್ತಿಯ ಮನಸ್ಸು ಅರಳುತ್ತದೆಯೋ ಅಂಥ ವ್ಯಕ್ತಿಗೆ ಆ ಮಾತಿನ ಅರ್ಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ತಿಳಿ ಮನದ ಶರಣರ ವಚನಗಳು ಸಾವಿರಾರು ವಚನ ರಚನೆ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರುವಂತಹದ್ದು. ಇವತ್ತು ಸಹಿತ ಆಧುನಿಕ ವಚನಗಳು ರಚನೆ ಆಗ್ತಾ ಇದ್ದಾವೆ. ಅಂದರೆ ಒಂದು ವಚನ ಇಡೀ ಮಾನವ ಜನಾಂಗವನ್ನೇ ಒಳ್ಳೆಯ ದಾರಿ ತರ್ತಾ ಇದೆ. ಹಂಗಾರೆ ಅದು ತಿಳಿ ಮನಸ್ಸಿನವರು ಹೇಳಿದಂಥ ಮಾತುಗಳು. ಇಲ್ಲಿ ಹೇಳಬೇಕಾದಾಗ ಒಂದು ಸಂದೇಹ ಕಾಣ್ಬೋದು ನಮ್ಮನ್ನು. ಮಾತನ್ನು ಚೆನ್ನಾಗಿ ಆಡ್ಬೋದ್ರಿ, ಮನಸ್ಸು ಬೇಕಲ್ಲ ನೋಡ್ರಿ ಹೆಂಗಿದೆ ಅದು. ಅಂದರೆ ಮನಸ್ಸೆಲ್ಲ ಒಳಗೆ ವಿಷ, ಹೊರಗೆ ಹಾಲು. ಮಾತಿನ ಮೂಲಕವಾಗಿ ಮನಸ್ಸಿಗೆ ಸಾಧ್ಯವಿದೆ, ಇಲ್ಲವನ್ನೆಲ್ಲ ತಿಳಿ ಮಾತನ್ನು ಹೇಳಲಿಕ್ಕೆ ಸಾಧ್ಯವಿದೆ, ಒಳಗೆ ಕಲುಷಿತವಾದ ಮನಸ್ಸನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಸಾಧ್ಯವೇ. ಆದರೆ ಅಂಥ ಮಾತುಗಳು ಹೆಚ್ಚು ಕಾಲ ಬದುಕೋದಿಲ್ಲ, ಅದರ ಪರಿಣಾಮ ಆಗೋದಿಲ್ಲ. ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮರೆ ಮಾತು ಹೇಳಲಿಕ್ಕೆ ಬರುತ್ತೆ, ಇಲ್ಲವಲ್ಲ, ಆದರೆ ಆ ಮಾತಿನಲ್ಲಿ ಅರ್ಥಕ್ಕೆ ಚ್ಯುತಿ ಬರುತ್ತೆ. ಅಷ್ಟೇ ಅಲ್ಲ, ಆ ಮಾತನ್ನು ನಾವು ಗಣನೆ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಇಲ್ಲಿ ಈ ತಿಳಿ ಮನಸ್ಸಿರುವಂಥ ವ್ಯಕ್ತಿಗಳ ಮಾತು ಸ್ಪಷ್ಟವಾಗಿರ್ತಾವೆ. ಯಾವುದೇ ವ್ಯಕ್ತಿ ತೆಗೆದುಕೊಳ್ಳಿ, ನೀವು ಆ ವ್ಯಕ್ತಿಯ ಮಾತುಗಳ ಮೂಲಕವಾಗಿ ಆ ಮನುಷ್ಯನ ವ್ಯಕ್ತಿತ್ವ, ಪರ್ಸನಾಲಿಟಿ ನಮಗೆ ಗೊತ್ತಾಗ್ತಾ ಇದೆ. ಈಗ ಚನ್ನಬಸವಣ್ಣ ಆಗಲಿ, ಅಕ್ಕಮಹಾದೇವಿ ಆಗಲಿ,
ಅವರ ಒಂದು ಸ್ಪಷ್ಟವಾದಂತಹ ಮನಸ್ಸು ಅವರ ಮಾತು ಸ್ಪಷ್ಟವಾಗಿ ಬರ್ತಾ ಇದ್ದವು ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋ ಬಗ್ಗೆ ಅಕ್ಕಮಾದೇವಿ ಒಂದು ವಚನವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆ ಅಂತಯ್ಯ ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೋಡೆ ಅಂತಯ್ಯ ಸಮುದ್ರದ ದಡದಲ್ಲಿ ಒಂದು ಮನೆಯ ಮಾಡಿ ನೇತ್ರಗಳಿಗೆ ಅಂಜಿದೋಡೆ ಅಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಾಗ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಎನ್ನುವಂತ ಅಕ್ಕಮಹಾದೇವಿಯ ಒಂದು ವಚನ ಈ ಜಗತ್ತಿನಲ್ಲಿ ನಾವು ಬದುಕಬೇಕಾದರೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ಮಾರ್ಗದರ್ಶನ ಮಾಡಿದಾಳ ಆ ಅಕ್ಕಮಹಾದೇವಿ ಅಕ್ಕಮಹಾದೇವಿ ಈ ರೀತಿ ಹೇಳಬೇಕಾಗಿದ್ದೆ ಪಾರ ಅವಳು ಅದೇ ರೀತಿಯಾಗಿ ಇದ್ಲು ಅದೇ ರೀತಿಯಾಗಿ ಇದ್ದಾಗ ಮಾತ್ರ ಇಂಥ ಒಳ್ಳೆ ಮಾತು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಮನಸ್ಸು ಬೇರೆ ಮಾತು ಬೇರೆ ಇದು ಮನುಷ್ಯನಿಗೆ ಸಾಧ್ಯವಿದೆ ಆದರೆ ಶರಣರಲ್ಲಿ ಇಂಥ ಒಂದು ಪರಂಪರೆ ಇಲ್ಲವೇ ಇಲ್ಲ ನಾವಿವತ್ತು ವಚನ ರಚನೆ ಮಾಡ್ತಾ ಇದ್ದೇನೆ ಇವತ್ತು ಆ ವಚನ ರಚನೆ ಮಾಡಿದ್ರೆ ಸಹಿತ ಅಕ್ಕಮಹಾದೇವಿಯ ಶರಣತನದ ಏನಿದೆಲ್ಲ ಅದು ಇನ್ನೂ ನಮಗೆ ಸಾಧ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವರಿಗೆ ಅದನ್ನು ಸಾಧಿಸ್ತಾರೆ ಅವರು ಅನುಭವದ ಮೂಲಕವಾಗಿ ಅನುಭವ ಅಮೃತವನ್ನು ವಚನದ ಮೂಲಕವಾಗಿ ಕೊಟ್ಟಿದ್ದಾರೆ ಅವು ತಿಳಿಮನದ ತಿಳಿಮಾತುಗಳು ನಾನಿವತ್ತು ವಚನ ರಚನೆ ಮಾಡಿದ್ರೆ ಇಲ್ಲವೆಂದಲ್ಲ ಆದರೆ ಆ ಅಕ್ಕಮಹಾದೇವಿಯ ವ್ಯಕ್ತಿತ್ವ ಬಸವಣ್ಣನವರ ವ್ಯಕ್ತಿತ್ವ ನಮ್ಮಲ್ಲಿ ಇರಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಇಂದಿನ ವಚನಗಳು ಇವು ಭಾವಗೀತೆಯ ಒಂದು ಸಾಹಿತ್ಯ ಪ್ರಕಾರವಾಗಿದೆ ಅಂದಿನ ವಚನಗಳು ಶರಣ ಬರುವಂಥ ವಚನಗಳು ಏನವಲ್ಲ ಅವು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಅಷ್ಟೇ ಅಲ್ಲ ಅದನ್ನು ಅನುಭವಿಸಿ ಬರೆದಂಥ ಮಾತುಗಳವು ಸ್ವತಃ ಅರಿವು ಪಡೆದಂಥ ಮಾತುಗಳು ಆ ಅರಿವಿನ ಮೂಲಕವಾಗಿ ಬಂದಂತಹ ಸ್ಪಷ್ಟವಾದಂಥ ಸರಳವಾದ ಮಾತುಗಳು ಮಾತು ಸ್ಪಷ್ಟತೆ ಬಂದಾಗ ಅದು ತಿಳಿಮಾತಾಗ್ತಾ ಇದೆ ಆ ತಿಳಿಮಾತಿನಿಂದ ಇಡೀ ಸಮಾಜದ ಎಲ್ಲ ವರ್ಗದ ಜನರಿಗೂ ಸಹಿತ ಮನಸ್ಸು ತಿಳಿಯಾಗುತ್ತದೆ ಅರಿವು ಮೂಡ್ತಾ ಇದೆ ಅಷ್ಟೇ ಅಲ್ಲ ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಇವು ಹಾಳಿಯಲ್ಲಿ ಉಳಿದಿರಬೇಕು ಇವತ್ತು ವಚನ ಸಾಹಿತ್ಯ ತಮಗೆಲ್ಲ ಗೊತ್ತಿರುವಂತೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಸುಮಾರು ಹತ್ತೊಂಬತ್ತನೇ ಶತಮಾನ ಬರುವವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ ಅದು ಅದನ್ನು ಲಿಂಗೈಕ್ಯ ಬಗು ಹೊಳ್ಕಟ್ಟಿಯವರು ಆ ವಚನಗಳ ಕಡತಗಳನ್ನೆಲ್ಲವನ್ನು ಹೊರಗೆ ತಂದರು ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ರಚನೆ ಮಾಡಿದಂತಹ ವಚನಗಳು ಕಾಲಕಾಲಕ್ಕೂ ರೂಪಾಂತರ ಪ್ರತಿಗಳಾಗಿ ಜೀವಂತವಾಗಿ ಉಳಿದವು ಯಾಕೆ ನೋಡುವಪ್ಪ ಅಂದ್ರೆ ಬೋ ಅಲ್ಲಿ ಒಳ್ಳೆಯ ಮಾತಿದಾವು ವಚನಗಳಿದಾವಲ್ಲೇ ಶರಣರ ಬದುಕಿದೆ ಶರಣರ ಜೀವನ ಇದೆ ಬಸವ ಧರ್ಮ ತತ್ವಗಳಿದಾವಲ್ಲೇ ಹಂಗಾರೆ ಅವು ನಿರಂತರವಾಗಿ ಉಳಿದಿದ್ದಾವೆ ಯಾಕಪ್ಪ ಅಂದರೆ ಅವು ತಿಳಿಮನದ ಮಾತುಗಳು ಅದೇ ಅಂದು ಮಾತಾಡಿದ ದುಷ್ಟ ವ್ಯಕ್ತಿಗಳ ಮಾತುಗಳು ನಾಲ್ಕು ಮಾತು ಉಳಿದಿರಬಹುದು ನೂರಾರು ಸಾವಿರಾರು ಮಾತುಗಳು ಗಾಳಿಯಾಗಿ ಹಾಳಾಗಿ ಹೋಗ್ಬಿಟ್ಟಿದಾವು ಅವು ಹೋಗಬೇಕವು ಹಂಗಾರೆ ಅಲ್ಲಿ ಅಂದು ತಿಳಿಮನದ ಮಾತುಗಳು ಏನು ಉಳಿದವಲ್ಲ ಅವನ್ನ ಆ ಕಡತಗಳು ಪರಂಪರೆಯಾಗಿ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ನೋಡ್ರಿ ಒಂಬೈನೂರು ವರ್ಷಗಳಾದರೂ ಇವತ್ತು ಉಳಿದಿದಾವು ಶೇಕ್ಸ್ಪಿಯರ್ ನಾಟಕ ಉಳಿದಿದಾವು ಕಾಳಿದಾಸನ ನಾಟಕದ ಶಕುಂತಲ ನಾಟಕ ಉಳಿದಿದೆ ಹೀಗೆ ಎಲ್ಲ ಆ ತಿಳಿಮನದ ಮಾತುಗಳು ಕಾವ್ಯ ಮಾತುಗಳು ಏನಾದವಲ್ಲ ಹಾಳಿಯಲ್ಲಿ ಉಳಿದೋದಕ್ಕೆ ನಮ್ಮ ನಿಮ್ಮ ಬದುಕಿಗೆ ತಿಳಿವನ್ನು ಉಂಟು ಮಾಡ್ತಾ ಇದ್ದಾವು ಅದೇ ಹಾಳಿಯಲ್ಲಿ ಉಳಿದೇ ಹೋಗಿದ್ದಪ್ಪ ಅಂತಂದರೆ ನಮಗೆ ಮೌಖಿಕ ಪರಂಪರೆ ಬಂದಿದ್ದಪ್ಪ ಹತ್ತು ಹಾಡುಗಳಲ್ಲಿ ಹತ್ತು ಮಾತುಗಳಲ್ಲಿ ಒಂದು ಮಾತಷ್ಟೇ ನೆನಪುಳಿದಿತ್ತು ಇವತ್ತು ಶರೀಫರು ಕೇವಲ ಐವತ್ತು ವರ್ಷ ಹಿಂದೆ ಐವತ್ತು ವರ್ಷ ನೂರು ಹಿಂದೆ ಅವ್ರು ಹಾಡಂತ ಹಾಡು ಇವತ್ತು ಜನಪ್ರಿಯ ಆಗ್ತಾ ಹೋದ್ರೆ ಹಾಳೆಯಲ್ಲಿ ಉಳಿದಿದ್ದಾವು ಜನರ ಬಾಯಿಂದ ಬಾಯಿ ಉಳಿದಿದ್ದಾವು ಇಂಥ ತಿಳಿಮಾತುಗಳನ್ನು ನಾವು ಯಾವಾಗಲೂ ಹಾಳೆಯಲ್ಲಿ ಬರೆದು ಇಡಬೇಕು ಅಂಥ ಒಂದು ವಚನ ಒಂದು ಪರಂಪರೆಯನ್ನು ಹಳಕಟ್ಟೆಯವರು ನಮಗೆ ಪ್ರಕಟಿಸಿ ಇಡೀ ಲೋಕಕ್ಕೆ ಅರ್ಪಿಸಿದರು ಯಾಕಪ್ಪ ಅಂದರೆ ಅವು ತಿಳಿಮನದ ಮಾತುಗಳು ಅದರಿಂದ ಮನಸ್ಸು ಅರಳುತ್ತಾ ಇದೆ ನಮ್ಮ ಬಾಳು ಬೆಳಕಾಗುತ್ತದೆ ಇದು ಮುಖ್ಯವಾದಂಥದ್ದು ನಮ್ಮ ಬಾಳು ಬೆಳಕಾಗಬೇಕಾಗಿದ್ದರೆ ನಮ್ಮ ಬಾಳು ತಿಳಿಯಾಗಬೇಕಾಗಿದ್ದರೆ ನಮ್ಮ ಬಾಳು ಸುಖಪಡಬೇಕಾಗಿದ್ದಪ್ಪಾರ ನಮ್ಮ ಬದುಕು ಹಸನಾಗಬೇಕಾಗಿದ್ದಪ್ಪಾರ ಇಂಥ ತಿಳಿಮಾತುಗಳನ್ನು ಆಲಿಸಬೇಕು ಪಾಲಿಸಬೇಕು ಇಂಥ ತಿಳಿಮಾತುಗಳ ಮೂಲಕವಾಗಿಯೇ
ಇಡೀ ಮನುಕುಲ ಬದುಕ್ತಾ ಇದೆ. ಆರ ಮೂಢನಂಬಿಕೆಯ ಮಾತನ್ನು ಹೇಳ್ಕೊಳ್ಳಿ ಅವಕಾಶ ಕೊಡಬಾರದಲ್ಲಿ, ಯಾವಾಗಲೂ ತಪ್ಪು ಕಲ್ಪನೆ ಕೊಡಬಾರದು. ಇದೇ ಬಸವಣ್ಣವರಿಗೆ ಪುರೋಹಿತಶಾಹಿಗಳು ಧರ್ಮದ್ರೋಹಿ ಅಂತ ಕರೆದರು. ಆಮೇಲೆ ಒಬ್ಬ ತುಕಾರಾಮ ಎನ್ನುವಂಥ ವ್ಯಕ್ತಿ ಜನರಿಗೆ ಮನೋಭಾವನೆಯನ್ನು ಯಾವ ರೀತಿ ತಿಳಿಸ್ಬೇಕು ಅನ್ನೋ ಬಗ್ಗೆ ಒಂದು ಉದಾಹರಣೆ ಕೊಡ್ತಾನೆ. ಇಲ್ಲೇ ತುಕಾರಾಮ ಅವರು ಒಂದು ಮಾತನ್ನು ಹೇಳ್ತಾರೆ. ಇಲ್ಲೇ ದೇವರ ಬಗ್ಗೆ ನನಗೆ ನಂಬಿಕೆ ಇದೆ, ದೇವರಿಗೆ ಹರಕೆ ಹೊತ್ತರೆ ಮಕ್ಕಳಾಗುತ್ತವೆ ಎನ್ನುವಂಥದ್ದು ತಪ್ಪು. ಬಹಳ ಕಟುವಾಗಿ ಕೇಳ್ತಾರೆ ತುಕಾರಾಮರು ಏನಂಥೇಳಿ, ದೇವರಿಗೆ ಹರಕೆ ಹೊತ್ತರೆ ಮಕ್ಕಳಾದರೆ ಮಕ್ಕಳಾಗುವಂತಿದ್ದರೆ ನಿಮಗೆ ಗಂಡಂದರು ಏಕೆ ಬೇಕು? ನೋಡ್ರಿ ಎಂಥ ಒಂದು ಪ್ರಶ್ನೆ ಇದು. ಅಂದರೆ ಇಂಥ ಒಂದು ಈ ತುಕಾರಾಮರ ಈ ಮಾತೇನಿದೆಯಲ್ಲ, ಅದು ನಮಗೆ ಜೀವಂತವಾಗಿ ಉಳಿತಾ ಇದೆ, ನಮ್ಮ ಮನಸ್ಸನ್ನು ಅರಸ್ತಾ ಇದೆ, ವಿಚಾರ ಮಾಡಲಿಕ್ಕೆ ಹಸ್ತಾ ಇದೆ. ಇಂಥ ಮನೋಭಾವನೆಯಿಂದ ನಾವು ಆ ಶರಣರ ಸುಮಾರು ಸಾವಿರಾರು ವಚನಗಳನ್ನು, ಅವೆಲ್ಲವೂ ತಿಳಿಮನದ ಮಾತುಗಳು, ಆ ವಚನಗಳು ಬಚ್ಚಿಟ್ಟ ಬಂಗಾರ ಬಿದ್ದಂತಿದ್ವು, ಅವೆಲ್ಲವನ್ನು ಹಳಕಟ್ಟಿಯವರು ಪ್ರಕಟಿಸಿ ನಮ್ಮ ಲೋಕಕ್ಕೆ ಕೊಟ್ಟಿದ್ದಾರೆ. ಇಂಥ ತಿಳಿಮಾತುಗಳ ಮೂಲಕವಾಗಿ ಅಷ್ಟೇ ಅಲ್ಲ, ಎಲ್ಲಿಯವರೆಗೂ ಈ ಎಳೆಯಲ್ಲಿ ಈ ಭೂಮಿಯ ಮೇಲೆ ಮನುಷ್ಯ ಜನಾಂಗ ಇರುತ್ತದೆಯೋ ಅಲ್ಲಿಯವರೆಗೂ ತಿಳಿಮನದ ಮಾತುಗಳು ತಿಳುವಳಿಕೆಯನ್ನು ಕೊಟ್ಟೇ ಕೊಡುತ್ತವೆ, ತಿಳುವಳಿಕೆಯನ್ನು ಕೊಟ್ಟೇ ಕೊಡುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಹಸನಾಗಲಿಕ್ಕೆ, ಪ್ರತಿಯೊಬ್ಬ ಜೀವ ಭಕ್ತಿಯ ಬದುಕು ಹಸನಾಗಲಿಕ್ಕೆ ಈ ಮಾತುಗಳು ಬೇಕೇ ಬೇಕು. ಭಾಷೆ ಶಬ್ದಗಳು ಮನುಷ್ಯರನ್ನು ಆಳುತ್ತವೆ. ರಾಮಾಯಣ ನಮ್ಮನ್ನು ಆಳ್ತಾ ಇದೆ, ಮಹಾಭಾರತ ನಮ್ಮನ್ನು ಆಳ್ತಾ ಇದೆ. ಅವರು ನಿಜವಾಗಿಯೂ ಋಷಿಗಳು, ಕವಿಗಳು, ಕವಿಗಳು ಋಷಿಗಳು. ಅದನ್ನು ಹೇಳುವಂತಹದ್ದು ಬಹಿರಂಗದಲ್ಲಿ ಬೆಳಕು ನೀಡುವವನು ರವಿ, ಅಂತರಂಗದಲ್ಲಿ ಬೆಳಕು ನೀಡುವವನು ಕವಿ. ಹಂಗಾರೆ ಕವಿಯ ಮಾತು, ವಚನಕಾರರ ಮಾತು, ಶರೀಫರ ಮಾತು, ಕನಕದಾಸರ ಮಾತು, ತುಕಾರಾಮರ ಮಾತು, ಹೌದಾ? ಅಂದರೆ ಇಂಥೆಲ್ಲ ಈ ಒಳ್ಳೆಯ ತಿಳಿಬಣದ ಮಾತುಗಳ ಮೂಲಕವಾಗಿ ಇಳೆಯಲ್ಲಿರುವವರ ಬಾಳಿಗೆ ಬೆಳಕು ನೀಡುತ್ತಲೇ ಇರುವವಯ್ಯ, ನೀಡುತ್ತಲೇ ಇರುವವಯ್ಯ. ಜಗತ್ತಿನಲ್ಲಿ ಯಾವುದೇ ಇರುವಲ್ಲಕ್ಕೆ ಅವರೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಶರಣು ಶರಣಾರ್ಥಿ.